ಕೊರೋನಾದಂತಹ ಶೀತ ಸಂಬಂಧಿ ಕಾಯಿಲೆಗಳಿಗೆ ರಾಮಬಾಣವಾದ ಬುಷ್ ಪೆಪ್ಪರ್ ಗಿಡವನ್ನು ಮನೆ ಮನೆಯಲ್ಲೂ ಬೆಳೆಸಿ ಆರೋಗ್ಯವಂತರಾಗಿರಿ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಚೇರ್ಕಾಡಿ ಗ್ರಾಮದ ಪೇತ್ರಿ ಎಂಬಲ್ಲಿನ ಅನ್ನಪೂರ್ಣ ನರ್ಸರಿಯು 1997 ವಿಜಯದಶಮಿಯ ದಿನ ಪ್ರಾರಂಭಗೊಂಡಿರುತ್ತದೆ. NHB ಅಂದರೆ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡಿನಿಂದ ಪ್ರಮಾಣೀಕೃತಗೊಂಡಿರುತ್ತದೆ. ಹಾಗೆಯೇ ಕ್ಯಾಲಿಕಟ್ಟಿನ DASD ಅಂದರೆ ಡೈರೆಕ್ಟರೇಟ್ ಆಫ್ ಅರಕನಟ್ ಅಂಡ್ ಸ್ಪೈಸ್ ಡೆವಲಪ್ಮೆಂಟ್ನಿಂದ ಕೂಡ ಪ್ರಮಾಣೀಕೃತಗೊಂಡಿದೆ. ಅನ್ನಪೂರ್ಣ ನರ್ಸರಿಯ ಅಂಗಸಂಸ್ಥೆ ಅನ್ನಪೂರ್ಣ ಪ್ಲಾಂಟೆಕ್ DBT ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿಯಿಂದ ಕೂಡ ಮಾನ್ಯತೆ ಪಡೆದಿರುತ್ತದೆ. ನಮಸ್ಕಾರ ವೀಕ್ಷಕರೇ, ಅನ್ನಪೂರ್ಣ ನರ್ಸರಿ ಯೂಟ್ಯೂಬ್ ಚಾನೆಲ್ನ ಸಂಪೂರ್ಣ ಕೃಷಿ ಎಪಿಸೋಡಿನಲ್ಲಿ ಇಂದು ನಾನು ಬುಷ್ ಪೆಪ್ಪರ್ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ. ಕಾಳುಮೆಣಸಿನಲ್ಲಿ ಹಲವಾರು ವಿಧ, ಪಣಿಯೂರು 1, ಪಣಿಯೂರು 2, ಪಣಿಯೂರು 3, ಹೀಗೆ ಪಣಿಯೂರು 9 ತನಕ. ಕರಿಮುಂಡ, ಗಿರಿಮುಂಡ, ದೇವಂ, ತೆಕ್ಕನ್, ಪಂಚಮಿ, ಪೌರ್ಣಮಿ, ಮಲಬಾರ್ ಎಕ್ಸೆಲ್, ಶಕ್ತಿ, ಮಲ್ಲಿಗೆ ಸರ, ಕುರಿಮಲೆ, ಹೀಗೆ ನಾನಾ ತಳಿಗಳಿವೆ. ಇದರಲ್ಲಿ ಬುಷ್ಪೆಪ್ಪರಿಗೆ ಪಣಿಯೂರಿನ ಎಲ್ಲ ತಳಿಗಳು, ಹಾಗೆಯೇ ಮಲ್ಲಿಗೆ ಸರ ತಳಿಗಳು ಸೂಕ್ತ. ಬುಷ್ ಪೆಪ್ಪರ್ ಅಥವಾ ಪೊದೆ ಕಾಳುಮೆಣಸು ಅಂದರೆ ಏನು ಎಂಬುದು ನಿಮಗೆಲ್ಲ ಕುತೂಹಲ ಇರಬಹುದು. ನಾನೀಗ ಪ್ರಾತ್ಯಕ್ಷಿಕವಾಗಿ ವಿವರಿಸ್ತೇನೆ ನೋಡಿ. ಈ ರೀತಿ ನೋಡಿ, ಪಣಿಯೂರು 1 ಹೇಳುವ ವೆರೈಟಿ ಇದು. ಇದರಲ್ಲಿ ಈ ತರ ಒಂದೊಂದು ಎಲೆಗೆ ಒಂದೊಂದು ಮೆಣಸಿನ ಕರೆಗಳು ಬರ್ತಾ ಇರ್ತವೆ. ಇದರಲ್ಲಿ ನಾನು ಬುಷ್ ಪೆಪ್ಪರಿಗೆ ವಿ ಶೇಪ್ ಇರುವಂತ ಒಂದು ಗೆಲ್ಲನ್ನ ಆಯ್ಕೆ ಮಾಡ್ಕೊಳ್ತೇನೆ. ಈ ಪ್ರತಿ ಗೆಲ್ಲುಗಳು ಕೂಡ ನಮ್ಗೆ ಬುಷ್ ಪೆಪ್ಪರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಈ ತರ ವಿ ಶೇಪ್ ಇರುವಂತಹ ಗೆಲ್ಲನ್ನ ಆಯ್ಕೆ ಮಾಡಿಕೊಂಡದ್ದೇ ಆದ್ರೆ ಅದು ತುಂಬಾ ಚೆನ್ನಾಗಿ ಇಳುವರಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯ ಗೆಲ್ಲನ್ನ ಆಯ್ಕೆ ಮಾಡ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ಕಾಳುಮೆಣಸಿನ ಬಳ್ಳಿಯಿಂದ ತಂದಂತಹ ಗೆಲ್ಲನ್ನ ಯಾವ ರೀತಿ ನಾವು ಬೇರುವರಿಸುವುದು ಅಂತ ಹೇಳಿ ನಾನು ತೋರಿಸ್ತೇನೆ. ಈ ರೀತಿಯ ಎಲೆಗಳನ್ನು ಕತ್ತರಿಸಿಕೊಂಡು ಇದನ್ನ ನಾವು ಕ್ರಾಸ್ ಕಟ್ ಮಾಡಬೇಕು. ಈ ರೀತಿ ವಿ ಶೇಪ್ ಇರ್ತದೆ, ಅದನ್ನ ನಾವು ಕ್ರಾಸ್ ಈ ರೀತಿ ಕಟ್ ಮಾಡಿಕೊಂಡು ಅದನ್ನ ಯಾವುದೇ ಒಂದು ಬೇರು ಬರಿಸುವಂತಹ ಔಷಧಿಯಲ್ಲಿ ಲೋಳಿಸರ ಆಗಿರ್ಬೋದು, ಹಾಗೇನೆ ಜೇನ್ ಆಗಿರ್ಬೋದು, ಇಂಡೋಲ್ಬಿಟರಿಕ್ ಪೌಡರ್ ಆಗಿರ್ಬೋದು, ಹೀಗೆ ನಾನಾ ತರದ ಬೇರು ಬರಿಸುವಂತ ವಸ್ತುಗಳಿವೆ. ಅದರಲ್ಲಿ ಈ ರೀತಿಯ ಅಲ್ವೇರಾ ಜೆಲ್ ನಲ್ಲಿ ಕೂಡ ಹೀಗೆ ಅದ್ದಿಟ್ಟು 10 ಸೆಕೆಂಡ್ಗಳ ಕಾಲ ಹೀಗೆ ಅದ್ದಿಟ್ಟು ಈ ಜೆಲ್ ಅನ್ನು ಕೂಡ ಈ ರೀತಿಯಾಗಿ ಗೊಬ್ಬರ ಮಿಶ್ರಿತ ಮಣ್ಣಿನಲ್ಲಿ ನಾವು ನೆಡಬೇಕು. ಬುಡ ಗಟ್ಟಿಯಾಗಿ ಇರಬೇಕು, ಇದು ಅಲ್ಲಾಡಬಾರದು. ಈ ರೀತಿಯಾಗಿ ದಿನವೂ ನೀರುಣಿಸುತ್ತಾ 1 ತಿಂಗಳ ಕಾಲ ಪೋಷಣೆ ಮಾಡಿದರೆ ಅದು ಚೆನ್ನಾಗಿ ಬೇರು ಕೊಟ್ಟು ಈ ರೀತಿಯಾದ ಗಿಡಗಳು ಅದರಲ್ಲಿ ಕಾಳುಮೆಣಸಿನ ಕರೆಗಳು ಈ ರೀತಿಯಾಗಿ ಬರ್ತವೆ ನೋಡಿ. ಇದು ನೋಡಿ
ಜರ್ಮನ್ ಪೆಪ್ಪರ್. ಇದಕ್ಕೆ ಕಸಿ ಕಟ್ಟಿಯೂ ಕೂಡ ಬುಷ್ ಪೆಪ್ಪರ್ ಅನ್ನು ತಯಾರಿಸಬಹುದು. ಈ ರೀತಿ ಒಂದು ಪೆನ್ಸಿಲಿನಷ್ಟು ಸೈಜಿಗೆ ಬಂದಂತಹ ಜರ್ಮನ್ ಪೆಪ್ಪರ್ ಅನ್ನು ನಾವು ಈ ರೀತಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಸಯಾನ್ ಅನ್ನು ಈ ತರ ವಿ ವಿ ಕಟ್ಟಿರುವಂತಹ ಬುಷ್ ಪೆಪ್ಪರಿನ ಕಟ್ಟಿಂಗ್ ಅನ್ನು ತಂದು ಇದಕ್ಕೆ ಗ್ರಾಫ್ಟ್ ಮಾಡುವಂಥದ್ದು. ಇದರ ಎಲೆಗಳನ್ನೆಲ್ಲ ತೆಗಿಬೇಕು. ಈ ರೀತಿಯ ಕಡ್ಡಿಯನ್ನು ಇದಕ್ಕೆ ನೋಡಿ ನಾವು ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಅಷ್ಟೇ ಈ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು. ವಿ ಗ್ರಾಫ್ಟ್ ಅಥವಾ ಸಯಾನ್ ಗ್ರಾಫ್ಟ್ ಅಂತ ಹೇಳ್ತೇವೆ ನಾವು. ಈ ರೀತಿ ಕಟ್ ಮಾಡಿದ್ದು ಈ ಮಧ್ಯಭಾಗಕ್ಕೆ ಜೋಡಿಸಿಕೊಂಡು ಇದನ್ನು ಗಟ್ಟಿಯಾಗಿ ಟೇಪಿನಿಂದ ಸುತ್ತಬೇಕು. ಕೊನೆಗೆ ಈ ರೀತಿ ಒಂದು ಪ್ಲಾಸ್ಟಿಕ್ ಅನ್ನ ಕವರ್ ಮಾಡಬೇಕು. ಗಟ್ಟಿಯಾಗಿ ಗಂಟು ಹಾಕಿ 30 ದಿನಗಳ ಕಾಲ ಹೀಗೆ ಇಟ್ಟಾಗ ಸಣ್ಣ ಸಣ್ಣ ಚಿಗುರುಗಳು ಬರಲಿಕ್ಕೆ ಶುರುವಾಗ್ತದೆ. ಆಮೇಲೆ ಈ ರೀತಿಯಾಗಿ ಗಿಡ ರೆಡಿ ಆಗ್ತದೆ ನೋಡಿ. ಇದೀಗ 6 ತಿಂಗಳ ಗಿಡ, ಕಸಿ ಕಟ್ಟಿಯಾದ ಮೇಲೆ ಬೆಳೆಸಿದಂತ 6 ತಿಂಗಳ ಗಿಡ ಬರೀ 6ನೇ ತಿಂಗಳಲ್ಲಿ ಈ ರೀತಿ ಕಾಳು ಮೆಣಸು ಬಂಚ್ ಬಂಚಾಗಿ ಬರಲಿಕ್ಕೆ ಶುರುವಾಗಿದೆ ನೋಡಿ. ಜರ್ಮನ್ ಪೆಪ್ಪರಿಗೆ ಕಸಿ ಮಾಡಿರುವಂತಹ ಬುಷ್ ಪೆಪ್ಪರ್ ಅನ್ನು ನೆಟ್ಟರೆ ಈ ರೀತಿ ಆಧಾರ ಕಂಬದಲ್ಲಿ ಮಣ್ಣಿನಲ್ಲಿ ನೆಟ್ಟು ಹೀಗೆ ಗಿಡ ಬೆಳೆಸಿದರೆ ಈ ರೀತಿ ರಾಶಿ ರಾಶಿಯಾದ ಮೆಣಸಿನ ಕರೆಗಳು ಕೆಳಗಿನಿಂದಲೇ ಗೊಂಚಲು ಗೊಂಚಲಾಗಿ ಬರ್ತವೆ. ಪಾಲಿಬ್ಯಾಗಿನಲ್ಲಿ ಮಾಡಿರುವಂತಹ ಪೊದೆ ಕಾಳು ಮೆಣಸಿನ ಅಂದರೆ ಬುಷ್ ಪೆಪ್ಪರಿನ ಗಿಡಗಳನ್ನ ತದನಂತರ ಈ ರೀತಿಯ ಪಾಟ್ಗಳಿಗೆ ವರ್ಗಾಯಿಸಿದಾಗ ನೋಡಿ ರಾಶಿ ರಾಶಿ ಕಾಳು ಮೆಣಸು ಬಿಡ್ತಾ ಇರ್ತದೆ. ಮೊದಲ ವರ್ಷ 1-1.5 ಕೆಜಿ ಕಾಳು ಮೆಣಸು ಸಿಗುತ್ತದೆ. ಹೀಗೆ ವರ್ಷ ಕಳೆದಂತೆ ಜಾಸ್ತಿಯಾಗುತ್ತಾ ಹೋಗುತ್ತದೆ. ಪೊದೆ ಕಾಳು ಮೆಣಸಿಗೆ ಸಾವಯವ ಗೊಬ್ಬರವನ್ನೇ ಉಪಯೋಗಿಸಿದರೆ ಒಳ್ಳೆಯದು. IASR ನವರ ಬ್ಲ್ಯಾಕ್ ಪೆಪ್ಪರ್ ಸ್ಪೆಷಲ್ ಕೂಡ ಒಳ್ಳೆಯ ರಿಸಲ್ಟ್ ಕೊಡುತ್ತದೆ. ಇಷ್ಟೆಲ್ಲ ಮಾಡಲು ಕಷ್ಟವಾದರೆ ಹತ್ತಿರದ ನರ್ಸರಿಗೆ ಹೋಗಿ ಸರಿಯಾಗಿ ನೋಡಿ ಗಿಡ ತಂದು ನೆಡಿ. ಒಟ್ಟಿನಲ್ಲಿ ಈ ಗಿಡ ನಿಮ್ಮಲ್ಲಿದ್ದರೆ ಯಾವುದೇ ರೋಗದ ಭಯವಿಲ್ಲ. ನಿಮಗೆ ಗೊತ್ತಿದ್ದ ಹಾಗೆ ಶೀತ ಸಂಬಂಧಿ ಕಾಯಿಲೆಗಳಿಗೆ ಅತ್ಯುತ್ತಮ ಈ ಕಾಳುಮೆಣಸು. ಹಾಗೆಯೇ ಒಂದು ಕಾಳುಮೆಣಸನ್ನು ಬಾಯಲ್ಲಿ ಇಟ್ಟುಕೊಂಡು ಜಗಿಯುತ್ತಾ ರಸ ನುಂಗಿದರೆ ಹತ್ತಿರವೂ ಸುಳಿಯದು ಈ ಕೊರೋನಾ. ಪ್ರತಿದಿನ ನಮ್ಮ ಆಹಾರದಲ್ಲಿ ಕಾಳುಮೆಣಸು ಉಪಯೋಗಿಸಿದರೆ ಅಂದರೆ ಸಾಂಬಾರು ಮಾಡುವಾಗ ಗಾಂಟಿ ಮೆಣಸಿನ ಜೊತೆ 4 ಕಾಳುಮೆಣಸನ್ನು ಹಾಕಿಕೊಂಡರೆ ರೋಗ ನಿರೋಧಕ ಶಕ್ತಿ ಹೆಚ್ಚಳವಾಗುತ್ತದೆ. ಹಾಗೆಯೇ ಚಿಗುರುಗಳ ತಂಬಳಿಯಲ್ಲಿ ಕಾಳುಮೆಣಸಿಗೆ ಪ್ರಾಧಾನ್ಯತೆ. ಅಂತೆಯೇ
ಕಾಳುಮೆಣಸು ಕಷಾಯ ತಯಾರಿಸುವುದು ಗೊತ್ತಲ್ಲ. 4 ಲೋಟ ನೀರಿಗೆ 10-15 ಕಾಳುಮೆಣಸನ್ನು ಕ್ರಶ್ ಮಾಡಿ ಹಾಕಿ, ಅಂದರೆ ಪುಡಿ ಮಾಡಿ ಹಾಕಿ, ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ 1 ಲೋಟಕ್ಕೆ ಬತ್ತಿಸಿ ಬಿಸಿ ಬಿಸಿ ಕಷಾಯ ಸಿಪ್ ಮಾಡಿ ಕುಡಿದರೆ ಶೀತ, ನೆಗಡಿ, ಕೆಮ್ಮು ಮಾಯ. ಮನೆಯ ಅಂಗಳದಲ್ಲಿ ನೆಡಬಹುದಾದ ಈ ಬುಷ್ ಪೆಪ್ಪರ್ ಸದಾ ಅಡುಗೆ ಮನೆಗೆ ಕಾಳು ಮೆಣಸು ಕೊಡುವ ಅಕ್ಷಯ ಪಾತ್ರೆ ಎಂದರೆ ತಪ್ಪಾಗಲಾರದು. ಯಾಕೆಂದರೆ ಇದು ವರ್ಷವಿಡೀ ಕಾಳು ಮೆಣಸು ಕೊಡುತ್ತೆ. ಯಾವಾಗ ಬೇಕಾದರೂ ಹೋಗಿ ಕೊಯ್ಯಬಹುದು, ಬಳಸಬಹುದು. 1 ಮನೆಗೆ ಬೇಕಾದ ಕಾಳು ಮೆಣಸನ್ನು ಧಾರಾಳವಾಗಿ ನೀಡುವ ಈ ಗಿಡವನ್ನು ನೀವು ನೆಡ್ತೀರಲ್ವಾ? ಹಾಗೆಯೇ ಸಭೆ ಸಮಾರಂಭಗಳಲ್ಲಿ ಅತಿಥಿಗಳಿಗೆ ಕೊಡಲು ಒಳ್ಳೆಯ ಆಯ್ಕೆ ಈ ಪೊದೆ ಕಾಳು ಮೆಣಸು. ಶಿಲೀಂಧ್ರ ಕಾಣಿಸಿಕೊಂಡು ಕಪ್ಪಾಗಿ ಕೊಳೆಯಲು ಶುರುವಾದರೆ, ಎಲೆಗಳಲ್ಲಿ ಕಪ್ಪು ಚುಕ್ಕಿ ಕಾಣಿಸಿಕೊಂಡರೆ ನೀರು ಹೆಚ್ಚಾಗುತ್ತಿದೆ ಎಂದು ತಿಳಿಯಬೇಕು. ಕೂಡಲೇ ಹಾಕುವ ನೀರನ್ನು ಕಡಿಮೆಗೊಳಿಸಿ ಬೋರ್ಡೋ ದ್ರಾವಣವನ್ನು ಸಿಂಪಡಿಸಬೇಕು. ಮಿಡತೆ ಅಥವಾ ಕಾಯಿ ತಿನ್ನುವ ಹುಳಗಳು ಕಾಣಿಸಿಕೊಂಡರೆ ಬೇವಿನೆಣ್ಣೆಯನ್ನು 1 ಲೀಟರ್ ನೀರಿಗೆ 2 ml ನಷ್ಟು ಹಾಕಿ ಸಿಂಪಡಿಸಬೇಕು. ಎಸ್ ವೀಕ್ಷಕರೇ, ಬುಷ್ ಪೇಪರ್ನ ಬಗ್ಗೆ ಸಂಪೂರ್ಣ ಕೃಷಿ ಮಾಹಿತಿಯು ನಿಮಗಿಷ್ಟವಾಗಿದ್ದಲ್ಲಿ ಲೈಕ್ ಕೊಡಿ, ಹಾಗೇನೆ ಶೇರ್ ಮಾಡಿ. ಇನ್ನೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಹಾಗೇನೆ ಇನ್ನಷ್ಟು ವಿಡಿಯೋಗಳು ಬೇಕಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.